بسم الله والحمد لله والصلاة والسلام على سيد الأنبياء والمرسلين وآل كل وأصحابهم أجمعين قروان رتا مولانا عبد الحكيم الزهري أستاذ ويدك ميلوا سيد غلو علماء غلو مرا غلو புத்தூர் ஆசுபாசின விவித கடைகளிந்த மர்க்கஸ் ருபி ஜுபிலி சம்மேளன ருபி ஜுபிலிய சந்தேஷவன்னு ஆலிசலு நேரவாகி ஹக்கீம் உஸ்தாதர தயவத்தன்னு ஸ்வீகரிசலு ஆகமிசித எல்ல பகுமானியராத பிரீத்தி பாத்தராத சகோதரரே முத்தாலிம்களே ஹஸ்வவாத ஒந்து சமயதல்லி இந்த காரியக்கிரம இல்லி சங்கடிசல்பட்டிதே ಸಮಾರೋಪ ಸಮಾರಂಭದ ಸಮಯ ವಿಟ್ಲ ಸಮೀಪದ ಕಂಬಳಬೆಟ್ಟುವಿನಲ್ಲಿ ಪ್ರವೇಶಿಸಿದೆ. ಮಗರಿಬ್ ನಮಾಜಿನ ಬಳಿಕ ಅಲ್ಲಿನ ಸಮಾರೋಪ ಸಮ್ಮೇಳನವು ನಡೆಯಲಿದ್ದು ನಾಳೆ ಬೆಳಗ್ಗೆ ಸುಬಹಿ ನಮಾಜಿನ ತಕ್ಷಣ ಬೆಳ್ಳಾರೆಯಲ್ಲೂ ಅದಾದ ತಕ್ಷಣ ಸುಳ್ಯ ಸುನ್ನಿ ಸೆಂಟರ್ನಲ್ಲೂ ಸಣ್ಣ ಮಟ್ಟದ ಕಾರ್ಯಕ್ರಮಗಳು ನಡೆಯುವ ಕಾರಣ ರಾತ್ರಿ ತುಂಬ ಹೊತ್ತು ಕಾರ್ಯಕ್ರಮವನ್ನು ಮುಂದುವರಿಸಲು ಸಾಧ್ಯವಾಗದ ಕಾರಣ ಈ ಸಮಾರಂಭವನ್ನು ಇಲ್ಲಿ ಮುಗಿಸಿ ಬೇಗ ಮುಗಿಸಿ ಇನ್ಶಾ ಅಲ್ಲಾ ಮುಂದಿನ ಕೇಂದ್ರಕ್ಕೆ ತೆರಳಲು ನಾವು ಈ ಸಂದರ್ಭದಲ್ಲಿ ಅಂತಹ ಒಂದು ಒತ್ತಡದಲ್ಲಿದ್ದೇವೆ. ಅಬ್ದುಲ್ ಹಕೀಂ ಉಸ್ತಾದರು 10 ನಿಮಿಷ ಮಾತನಾಡುವ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಹಕೀಂ ಉಸ್ತಾದರು ನಿಮ್ಮ ಮುಂದೆ ಭಾಷಣ ಮಾಡಲಿದ್ದಾರೆ. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಕುಂದಾಪುರದ ಪ್ರಸಿದ್ಧವಾದ ಯೂಸುಫ್ ವಲಿಯುಲ್ಲಾಹಿ ಸುಲ್ತಾನ್ ಅಲ್ ಕಾದಿರಿ ಅಲ್ ಜೀಲಾನಿ ಅವರ ಸಮ್ಮುಖದಲ್ಲಿ ಪ್ರಾರಂಭಗೊಂಡು ಉಡುಪಿ ಜಿಲ್ಲೆಯ ವಿವಿಧ ಕೇಂದ್ರಗಳನ್ನು ದಾಟಿ ನಿನ್ನೆ ಬೃಹತ್ತಾದ ಸಮಾವೇಶದೊಂದಿಗೆ ಕೃಷ್ಣಾಪುರದಲ್ಲಿ ಸಮಾರೋಪಗೊಂಡು ಇವತ್ತು ಬೆಳಗ್ಗೆ ದೇರಳಗಟ್ಟೆಯ ಬಾರಕಲ್ಲಾ ಹಾಲ್ನಲ್ಲಿ ಈ ಸಮಾರಂಭ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲ್ಪಟ್ಟು ವಿವಿಧ ಕೇಂದ್ರಗಳ ಮೂಲಕ ಪುತ್ತೂರು ತಲುಪಿದ ಈ ಜಾಥಾ ಕಂಬಳಬೆಟ್ಟುವಿನಲ್ಲಿ ಇನ್ಶಾ ಅಲ್ಲಾ ಈಗ ಕೆಲವೇ ನಿಮಿಷಗಳಲ್ಲಿ ಸಮಾರೋಪಗೊಳ್ಳಲಿದೆ. ಮೌಲಾನಾ ಕುಟುಂಬರ್ ಅಬ್ದುರ್ರಹ್ಮಾನ್ ದರಿಮಿ ಉಸ್ತಾದ್ರವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಈಗ ಪ್ರಾರಂಭ ಮಾಡ್ತಾರೆ. ಸಾಧ್ಯವಿರುವ ಎಲ್ಲರೂ ಕೂಡ ಹಕೀಂ ಉಸ್ತಾದ್ರವರ ಸುದೀರ್ಘವಾದ ಭಾಷಣ ಆಲಿಸಲಿಕ್ಕಾಗಿ ಮತ್ತು ಸಮಾರೋಪ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗುವುದಕ್ಕಾಗಿ ಕಂಬಳಬೆಟ್ಟುಗೆ ಬರಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. 40 ವರ್ಷಗಳಲ್ಲಿ ಮರ್ಕಜು ಸಕಾಫತ್ ಸುನ್ನಿಯ ಮಾಡಿರುವ ತ್ಯಾಗಗಳು ಈ ನಾಡಿನ ಸಮುದಾಯದ ಅಭಿವೃದ್ಧಿಯಲ್ಲಿ ಮರ್ಕಜ್ ಮಾಡಿದ ಸೇವೆಗಳು ಅದು ಯಾವುದು ಎನ್ನುವುದರ ಬಗ್ಗೆ ನಿಮ್ಮ ಮುಂದೆ ನಾನೇನು ಇವತ್ತು ವಿವರವಾಗಿ ಹೇಳಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಸುಮಾರು 9,509 ಸಕಾಫಿಗಳು 40 ವರ್ಷಗಳಲ್ಲಿ ಮರ್ಕಜ್ ಸಕಾಫತ್ ಸುನ್ನಿಯಾದಿಂದ ಅಂದರೆ ಶರಿಯತ್ ಕಾಲೇಜ್ ಪ್ರಾರಂಭ ಮಾಡಿದ ಅಂದಿನಿಂದ ಸಮರ್ಪಿಸಲ್ಪಟ್ಟಿದ್ದಾರೆ ಸಮಾಜಕ್ಕೆ. 9,509 ಸಕಾಫಿಗಳಲ್ಲಿ ಸುಮಾರು 10,000 ಸಕಾಫಿಗಳಲ್ಲಿ 10% ಶೇಕಡ 10%ರಷ್ಟು ಕರ್ನಾಟಕದಲ್ಲಿದ್ದಾರೆ. 1,000ರಷ್ಟು ಸಕಾಫಿಗಳು ಈ ಕನ್ನಡ ಮಣ್ಣಿನಲ್ಲಿ ಇವತ್ತಿದ್ದಾರೆ. ಮರ್ಕ ಸಕಾಫ ಸುನ್ನಿಯಾಗಲಿ ಕೇರಳದ ಬೇರೆ ಯಾವುದೇ ಸಂಸ್ಥೆಗಳಾಗಲಿ ಅದರಿಂದ ಅತ್ಯಂತ ಹೆಚ್ಚು ಫಲಾನುಭವಿಗಳಾಗಿರುವವರು ಕರ್ನಾಟಕದವರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದೇ ದಿನಗಳಲ್ಲಿ ನಾವು ಸಿರಾಜುಲ್ ಹುದಾದ ಒಂದು ದೊಡ್ಡ ಸಂದೇಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು. ಪುತ್ತೂರಿನಲ್ಲೂ ಕೂಡ ಉಸ್ತಾದರಿಗೆ ದೊಡ್ಡ ವಿಜೃಂಭಣೆಯ ಸ್ವಾಗತ ಸಮಾರಂಭವನ್ನು ನೀವು ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಪೇರೋಡು ಉಸ್ತಾದರವರು ಹೇಳ್ತಾ ಇದ್ದರು, ಸಿರಾಜುಲ್ ಹುದಾಕ್ಕೆ ಅತ್ಯಂತ ಹೆಚ್ಚು ದೇಣಿಗೆ ಕೊಡುವವರು, ಸಿರಾಜುಲ್ ಹುದಾದಲ್ಲಿ ಅತ್ಯಂತ ಹೆಚ್ಚು ಸಿರಾಜುಲ್ ಹುದಾವನ್ನು ಪ್ರೀತಿ ಮಾಡುವವರು, ಪೇರೋಡು ಉಸ್ತಾದ್ ಅತ್ಯಂತ ಹೆಚ್ಚು ಭಾಷಣ ಮಾಡಿದ ಊರುಗಳ ಪೈಕಿ ಒಂದು ದೇಶ, ಒಂದು ರಾಜ್ಯವಾಗಿದೆ ಕರ್ನಾಟಕ. ಆದ್ದರಿಂದ ಕೇರಳದ ಎಲ್ಲ ರೀತಿಯ ವೈಜ್ಞಾನಿಕ ಶೈಕ್ಷಣಿಕ ಚಳವಳಿಗಳಲ್ಲೂ ಕೂಡ ಕರ್ನಾಟಕದ ಪ್ರೀತಿ ಪೂರ್ವಕವಾದಂತಹ ಒಂದು ಪಾತ್ರ, ಅವರ ಒಂದು ಭಾಗಿದಾರಿಕೆ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಮರ್ಕಜ್ ಸಕಾಫತ್ ಸುನ್ನಿಯ ಎನ್ನುವುದು ಅದೊಂದು ಕೇವಲ ಕರ್ನಾಟಕದ ಕೇರಳದ ಸಂಸ್ಥೆಯಾಗಿ ಮಾತ್ರ ಕಾಣದೆ, ಮರ್ಕಜು ಸಕಾಫತ್ ಸುನ್ನಿಯಾದ ಅದೆಷ್ಟೋ ಫಲಾನುಭವಿಗಳು ನಮ್ಮ ಈ ಊರಿನಲ್ಲಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅವರ ಮೂಲಕ ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ಸಾಮಾಜಿಕವಾದಂತಹ ಬದಲಾವಣೆಗಳು ಆಗ್ತಾ ಇದೆ, ಸುಧಾರಣೆಗಳು ಆಗ್ತಾ ಇದೆ. ಕರ್ನಾಟಕ ಜಮ್ಮಜಿತ್ತಲ ಗ್ರಾಮದಲ್ಲಿ
ಕಾರ್ಯದರ್ಶಿಗಳಾಗಿ ರಾಜ್ಯ ಕಾರ್ಯದರ್ಶಿಗಳಾಗಿ ಸಕಾಫಿಗಳಿದ್ದಾರೆ. ಎಸ್ ವೈ ಎಸ್ನಲ್ಲಿ ರಾಜ್ಯದ ಪದಾಧಿಕಾರಿಗಳಲ್ಲಿ ಸಕಾಫಿಗಳು ಮುಂಚೂಣಿಯಲ್ಲಿದ್ದಾರೆ. ಎಸ್ ಎಸ್ ಎಫ್ನ ಪದಾಧಿಕಾರಿಗಳಲ್ಲಿ, ರಾಜ್ಯ ಪದಾಧಿಕಾರಿಗಳಲ್ಲಿ, ಜಿಲ್ಲಾ ಪದಾಧಿಕಾರಿಗಳಲ್ಲಿ ಬಹುತೇಕ ಮಂದಿ ಸಕಾಫಿಗಳಾಗಿದ್ದಾರೆ. ಅಲ್ಲೆಲ್ಲ ಸಕಾಫಿ ಪದವೀಧರರು ಅವರ ಸೇವೆಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ವಿಸ್ತರಿಸಿ ಈ ಒಂದು ಮರ್ಕಸ್ನಿಂದ ಸಿಕ್ಕಿದಂತಹ ಸ್ಫೂರ್ತಿಯ ಮೂಲಕ ಇಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮರ್ಕಸು ಸಕಾಫಿ ಸುನ್ನಿಯಾದ ಸಂದೇಶಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಎ ಪಿ ಉಸ್ತಾದ್ ಎನ್ನುವ ಅದ್ಭುತ ಮನುಷ್ಯ, ಉಸ್ತಾದ್ ಎನ್ನುವ ಅನುಗ್ರಹಿತ ವ್ಯಕ್ತಿತ್ವದ ನಾಯಕ, ಕಳೆದ 4 ದಶಾಬ್ದಗಳಲ್ಲಿ ನಮ್ಮ ಮುಂದೆ ಮಾಡಿರುವ ಸೇವೆಗಳನ್ನು, ಸಾಧನೆಗಳನ್ನು ಅರ್ಥ ಮಾಡಿಕೊಂಡರೆ ವಿಶೇಷವಾಗಿ ಸಮಾಜಕ್ಕೆ ಒಂದು ನಿರ್ದಿಷ್ಟವಾದ ದಿಕ್ಕನ್ನು ಕೊಟ್ಟು, ಒಂದು ವಿಶೇಷವಾದ ನಾಯಕತ್ವವನ್ನು ಕೊಟ್ಟು, ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಉಲಮಾಗಳ ಕೈಗೆ ಕೊಟ್ಟು, ಎ ಪಿ ಉಸ್ತಾದ್ ಉಲಮಾಗಳಿಗೆ ಅವರ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಪ್ರಜ್ಞೆಯನ್ನು ಕೊಟ್ಟು, ಅದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟು, ತರಬೇತನ್ನು ಕೊಟ್ಟು, ಅದಕ್ಕೆ ಹೊಂದಿಕೊಳ್ಳುವ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಪರಿವರ್ತನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇಲ್ಲಿ ಭಾಷಣ ಮಾಡಿದ ಮುಳ್ಳೂರ್ಕರ್ ಮೊಹಮ್ಮದ್ ಅಲಿ ಸಕಾಫಿಯವರು ಕೇರಳದ ಹಿಂದುಳಿದ ಆಯೋಗಗಳ ಸದಸ್ಯರಾಗಿ, ಅದರೊಬ್ಬ ಜಡ್ಜಾಗಿ ಅನೇಕ ವರ್ಷಗಳಿಂದ ಕೇರಳದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಕಾಫಿಗಳು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಹಕೀಮ್ ಉಸ್ತಾದ್ ಎ ಪಿ ಉಸ್ತಾದರ ಮಗ ಎನ್ನುವ ಕಾರಣಕ್ಕಲ್ಲ, ನಾವೆಲ್ಲರೂ ಅವರನ್ನು ಗೌರವಿಸಲಿಕ್ಕೆ ಅದೊಂದು ಕಾರಣವಾಗಿದ್ದರೂ ಕೂಡ ಉಸ್ತಾದರನ್ನು ಗೌರವಿಸುವ ಅದೇ ರೀತಿಯಲ್ಲಿ ಉಸ್ತಾದರ ಮಕ್ಕಳನ್ನು ಗೌರವಿಸಬೇಕೆನ್ನುವುದು ಉಸ್ತಾದರ ಗೌರವದ ಭಾಗವಾಗಿರುವ ಕಾರಣ, ಆ ಒಂದು ವಿಶೇಷವಾದ ಗೌರವ ಪ್ರೀತಿಯವರ ಮೇಲೆ ಇದ್ದರೂ ಕೂಡ ಕೇವಲ ಉಸ್ತಾದರ ಮಗ ಎನ್ನುವ ಕಾರಣಕ್ಕೆ ಮಾತ್ರ ಹಕೀಮ್ ಉಸ್ತಾದರು ಸಮಾಜದ ಗಮನ ಸೆಳೆದಿಲ್ಲ. ಅದಕ್ಕೆ ಬದಲಾಗಿ ತನ್ನ ಸ್ವತಸಿದ್ಧವಾದ ಶೈಲಿಗಳ ಮೂಲಕ, ತನ್ನ ವಿಶೇಷವಾದ ವಿದ್ವತ್ತಿನ ಮೂಲಕ, ತನ್ನ ಅಪಾರವಾದ ಸಾಧನೆಗಳ ಮೂಲಕ ಇವತ್ತು ಕೇರಳ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ವಿವಿಧ ಕಮಿಷನ್ಗಳ ಸಂಸ್ಥೆಗಳ ಸದಸ್ಯರಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಸೇವೆಯನ್ನು ವಿಸ್ತರಿಸಿಕೊಳ್ಳುವಂಥ ಅವಕಾಶವಾಗಿ ಸಿಕ್ಕಿದೆ. ಭಾರತದ ಮುಸಲ್ಮಾನರ ಅಧಿಕೃತ ಭಾಷೆ ಉರ್ದು. ಆ ಉರ್ದು ಭಾಷೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರು ಮಾತನಾಡುವ ಭಾಷೆಯೂ ಕೂಡ ಉರ್ದು. ಈ ಪ್ರಪಂಚದಲ್ಲಿ ಶಾಫಿಗಳಿಂದ ಹನಫಿ ಮಧಬು ಸ್ವೀಕಾರ ಮಾಡಿದವರು ಹೆಚ್ಚು. ಉರ್ದು ಭಾಷೆ ಎನ್ನುವುದು ಇಡೀ ಜಾಗತಿಕ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಭಾಷೆ, ಎಲ್ಲ ಭಾಷೆಗಳಿಂತಲೂ ಶ್ರೇಷ್ಠವಾದ ಭಾಷೆ, ಸುಂದರವಾದ ಭಾಷೆ ಉರ್ದಾಗಿದೆ. ಸಬ್ ಬೋಲಿಯೋಂಕಿ ಅಚ್ಚಿ ಉರ್ದು ಜುಬಾನ್ ಹಮಾರಾ, ಎಲ್ಲ ಭಾಷೆಗಳಿಗಿಂತ ಶ್ರೇಷ್ಠವಾದ ಭಾಷೆ ಅದು ನಮ್ಮ ಉರ್ದು ಭಾಷೆಯಾಗಿದೆ ಅಂತ ಕವಿಗಳು ಹೇಳಿದ್ದಾರೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಉರ್ದು ಭಾಷೆಯನ್ನು ಪ್ರಮೋಟ್ ಮಾಡುವ ಒಂದು ವಿಶೇಷವಾದ ಕೌನ್ಸಿಲ್ ಇದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್. ಅದು ಭಾರತ ಸರ್ಕಾರದ ಶಿಕ್ಷಣ ಖಾತೆ ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಖಾತೆಯ ಇಲಾಖೆಯ ಅಧೀನದಲ್ಲಿ ಬರ್ತದೆ. ಅದರಲ್ಲೂ ನಮ್ಮ ಹಕೀಮ್ ಉಸ್ತಾದ್ ಸದಸ್ಯರಾಗಿದ್ದಾರೆ. ಆ ಮೂಲಕ ಉರ್ದು ಭಾಷೆಯಲ್ಲಿ ಅವರು ಎಂ ಎ ಮಾಡಿರುವುದು ನಮ್ಮ ಬೆಂಗಳೂರಿನ ಯೂನಿವರ್ಸಿಟಿಯಿಂದಾಗಿದೆ. ಆದ್ದರಿಂದ ನಮ್ಮ ನಾಡಿನೊಂದಿಗೂ ಕೂಡ ಒಂದು ವಿಶೇಷವಾದ ನಂಟವರಿಗಿದೆ. ಆ ಮೂಲಕ ಉರ್ದು ಭಾಷೆಯ ಪ್ರಮೋಷನ್ನಲ್ಲಿ, ಅದೇ ರೀತಿ ಅಲ್ಪಸಂಖ್ಯಾತರು ನಡೆಸುವಂತಹ ಸಂಸ್ಥೆಗಳನ್ನು ಒಗ್ಗೂಡಿಸಿ ಆ ಸಂಸ್ಥೆಗಳ ಗುಣಮಟ್ಟಗಳನ್ನು ಹೆಚ್ಚಿಸುವಲ್ಲಿ, ಅದಕ್ಕೆ ವಿಶೇಷವಾದ ದಿಕ್ಕನ್ನು ತೋರಿಸಿಕೊಡುವಲ್ಲಿ ಅವರು ಸ್ವತಃ ಅನೇಕ 500 ಇನ್ಸ್ಟಿಟ್ಯೂಷನ್ಗಳನ್ನು ಅದರೊಂದು ಒಕ್ಕೂಟ ಮಾಡಿ ಆ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ನಿಮಗೆ ಗೊತ್ತಿರಬೇಕು, ಎ ಪಿ ಉಸ್ತಾದ್ ಈ ದೇಶದಲ್ಲಿ 4,000 ಮಸೀದಿ ಕಟ್ಟಿದ್ದಾರೆ ಎಂದು ನಾವು ಹೇಳ್ತೇವೆ. 3,000 ಮಸೀದಿ ಕಟ್ಟಿದ್ದಾರೆ. ಉಸ್ತಾದ್ ಕಟ್ಟುವ ಮಸೀದಿಗಳು ಉಸ್ತಾದರ ಕೈಯಿಂದ ಕೊಟ್ಟು ದೇಣಿಗೆಯಿಂದ ಕಟ್ಟಿದ್ದಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಈ ದೇಶದಲ್ಲಿರುವ ಶ್ರೀಮಂತ ವರ್ಗದಿಂದ, ವಿದೇಶದಲ್ಲಿರುವ ವಿಶೇಷವಾಗಿ ಅರಬ್ ರಾಷ್ಟ್ರಗಳ ಪ್ರತಿನಿಧಿಗಳಿಂದ, ಬೇರೆ ಬೇರೆ ದೇಶದ ದಾನಿಗಳಿಂದ, ಆ ದಾನಿಗಳನ್ನು ಸಂಪರ್ಕ ಮಾಡಿ ಅವರ ಮೂಲಕ ಸಿಗುವಂತಹ ದೇಣಿಗೆಗಳಿಂದ ಮಸೀದಿ ಇಲ್ಲದ ಕಡೆ ಮಸೀದಿ ಕಟ್ಟಿದ್ದಾರೆ. ಯಾವುದೇ ಕಡೆಗಳಲ್ಲಿ ಗ್ರೂಪಿಸಮ್ ಮಸೀದಿ ಕಟ್ಟುವುದಲ್ಲ, ಮಸೀದಿ ಇಲ್ಲದ ಕಡೆ ಮಸೀದಿಯನ್ನು ಕಟ್ಟುತ್ತಾರೆ. ನಾವೀಗ ಬರುವಾಗ, ಇಲ್ಲಿಗೆ ಬರುವಾಗ ಸಬರಬೈಲು ಅಂತ ಒಂದು ಜಾಗ ಇದೆ ಬೆಳ್ತಂಗಡಿಯಲ್ಲಿ, ಆ ಜಾಗದಲ್ಲಿ ಸಹಿತ ಫದುಲ್ ಜಮರುಳ್ಳಿಯಲ್ಲಿ ತಂಗಳರ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ವಾದಿಲ್ ಅರ್ಫಾನ್ ಅಕಾಡೆಮಿ ಎನ್ನುವ ಸಂಸ್ಥೆಯ ಒಂದು ದೊಡ್ಡ ಮಸೀದಿ ಉದ್ಘಾಟನಾ ಕಾರ್ಯಕ್ರಮ ಜನವರಿ 10 ಸೈಯದ್ನ ಖಲೀಲ್ ಬುಖಾರಿ ತಂಗಳು ಬಂದು ನಿರ್ವಹಣೆ ಮಾಡ್ತಾರೆ. ಖಲೀಲ್ ಬುಖಾರಿಯವರ ಪತ್ನಿಯ ತಮ್ಮ ಕೂಡ ಆಗಿದ್ದಾರೆ ಫದುಲ್ ತಂಗಳು, ಕಾಜೂರ್ ತಂಗಳೆಲ್ಲರೂ. ಆದ್ದರಿಂದ ಆ ಒಂದು ಕಾರ್ಯಕ್ರಮ ನಡೆಯುವಾಗ, ಆ ಮಸೀದಿ ಅತ್ಯಂತ ಮನೋಹರವಾದ ಮಸೀದಿ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಕೇಳಿದಾಗ 80 ಲಕ್ಷದಷ್ಟು ಖರ್ಚಾಗಿದೆ. ಎಲ್ಲಿಂದ ಹಣ ಅಂತ ಕೇಳಿದರೆ ತಕ್ಷಣ ಅವರು ಹೇಳಿದರು, ಈ ಹಣ ಬಂದದ್ದು RCFI-ನಿಂದ, ರಿಲೀಫ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್ ಆಫ್ ಇಂಡಿಯಾ ಅಂತ ಹೇಳಿ, ದೇಶದಲ್ಲಿ ವಿವಿಧ ಕಡೆಗಳಲ್ಲಿ ಮಸೀದಿ ನಿರ್ಮಾಣ ಮಾಡಿಕೊಡುವ, ನೀರಿಲ್ಲದ ಕಡೆಗಳಲ್ಲಿ ಬಾವಿಯನ್ನು ತೋಡಿಕೊಡುವ,
ಕೊಳವೆ ಬಾವಿಯನ್ನು ನಿರ್ಮಾಣ ಮಾಡಿಕೊಡುವ, ಅನೇಕ ರೀತಿಯ ಸಾಂತ್ವನ ಕಾರ್ಯಕ್ರಮಗಳನ್ನು ಮಾಡುವ, ಜನರಿಗೆ ಬಟ್ಟೆ ಇಲ್ಲದ ಕಡೆಯಲ್ಲಿ ಬಟ್ಟೆ ಹಂಚಿ, ಔಷಧಿ ಇಲ್ಲದ ಕಡೆಯಲ್ಲಿ ಔಷಧವನ್ನು ವಿತರಣೆ ಮಾಡಿ, ಈ ನಾಡಿನ ಎಲ್ಲ ರೀತಿಯ ಅತ್ಯಂತ ಕೆಳಸ್ತರದಲ್ಲಿರುವ ಜನರನ್ನು ಮುಟ್ಟಿ ಅವರಿಗೆ ಬೇಕಾದ ಸಾಂತ್ವನ ಸಹಾಯ ನೆರವು ಕಾರ್ಯಕ್ರಮಗಳನ್ನು ಮಾಡುವ ದೇಶವ್ಯಾಪಕವಾದಂತಹ ಒಂದು ಫೌಂಡೇಶನ್ ಆಗಿದೆ, RCFI ರಿಲೀಫ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್ ಆಫ್ ಇಂಡಿಯಾ, ಅದರ ಜನರಲ್ ಸೆಕ್ರೆಟರಿ ಕೂಡ ಹಕೀಮ್ ಉಸ್ತಾದರಾಗಿದ್ದಾರೆ. ನಾಳೆದಲ್ಲಿ ಏಕೆ ಹೇಗ್ತೆ ಅಂತ ಹೇಳಿದರೆ, ನಾನು ಗುರಾನ್ಗೆಲ್ಲಿ ಹೇಳುವಾಗ ಉಸ್ತಾದ್ ಅದನ್ನು ಹೇಳಬೇಡಿ ಅಂತ ನನಗೆ ಕಣ್ಣಲ್ಲಿ ಸನ್ನೆ ಮಾಡಿದರು. ಅಷ್ಟೆಲ್ಲ ಮದುವೆ ಮಾಡೋದು ಬೇಡ ಅಂತ ಹೇಳಿ, ನಾವು ಮದುವೆ ಮಾಡೋದು ಯಾರು ಅವರಿಗೆ ಸಂತೃಪ್ತಿ ಉಂಟಾಗಲಿ ಎಂಬ ಕಾರಣಕ್ಕಾಗಿಲ್ಲ. AP ಉಸ್ತಾದರ ನೆರಳಿನಲ್ಲಿ ಅವರ ಮಕ್ಕಳು, ನಾವೆಲ್ಲರೂ ಅವರ ಮಕ್ಕಳೇ, ನಮ್ಮೆಲ್ಲರನ್ನೂ ಕೂಡ ಅಯ್ಯೋ ಅಲ್ಲ ಔಲಾದ ಅಂತ ಉಸ್ತಾದ ಸಂಬೋಧನೆ ಮಾಡುವುದನ್ನು ನೀವು ಕೇಳಿಲ್ವ? ಸಕಾಫಿಗಳ ಮೇಲೆ ಉಸ್ತಾದಿಗೆ ಅತ್ಯಂತ ಪ್ರೀತಿ ಇದೆ. ಆದ್ದರಿಂದ ಹಕೀಮ್ ಉಸ್ತಾದರ ಸ್ಥಾನದಲ್ಲಿ ಉಸ್ತಾದ ನಮ್ಮನ್ನು ಕೂಡ ಕಂಡಿದ್ದಾರೆ. ಉಸ್ತಾದರ ಮಕ್ಕಳು ಅಂತ ಹೇಳಿದರೆ ಉಸ್ತಾದ್ ಎಲ್ಲ ಅರ್ಥದಲ್ಲೂ ಕೂಡ ಅವರನ್ನು ಬೆಳೆಸಲಿಕ್ಕೆ, ಅವರಿಗೊಂದು ಸಮಾಜದಲ್ಲಿ ಸ್ಥಾನಮಾನವನ್ನು ಗಿಟ್ಟಿಸಿಕೊಡಲಿಕ್ಕೆ, ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಬುದ್ಧರನ್ನಾಗಿ ಮಾಡಿಸಲಿಕ್ಕೆ ನಿರಂತರವಾಗಿ ಉಸ್ತಾದ ಶ್ರಮಿಸ್ತಾ ಇದ್ದಾರೆ. ನಿನ್ನೆ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದರು ಕೃಷ್ಣಾಪದಲ್ಲಿ ಭಾಷಣ ಮಾಡ್ತಾ ಇದ್ದರು. ನಿಮಗೆ ಗೊತ್ತಿರಬೇಕು, AP ಉಸ್ತಾದರವರು ಸಮಾಜಕ್ಕೆ ನೀಡಿದ ಕೊಡುಗೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕೊಡುಗೆ ಅಂತ ಹೇಳಿದರೆ ಅದು ಪೇರೋಡ್ ಉಸ್ತಾದ್ ಎಂಬುದರಲ್ಲಿ ಯಾರಿಗೂ ಸಂದೇಹವಿಲ್ಲ. ನಮ್ಮ ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸುನ್ನತ್ ಜಮಾತ್ ಅಂದರೆ ಏನು, AP ಉಸ್ತಾದ್ ಅಂದರೆ ಯಾರು? ತಾಜುಲ್ ಉಲಮ 65 ವರ್ಷಗಳಿಂದ ನಮ್ಮೂರಲ್ಲಿ ಇರುವವರು. ಆದರೆ ತಾಜುಲ್ ಉಲಮ ಯಾರು, ಅವರ ಮಹತ್ವ ಏನು ಎನ್ನುವುದನ್ನು ನಮಗೆ ತಿಳಿಸಿಕೊಟ್ಟದ್ದು ಪೇರೋಡ್ ಉಸ್ತಾದ್. ಸುನ್ನತ್ ಜಮಾತರ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟದ್ದು ಪೇರೋಡ್ ಉಸ್ತಾದ್. ಅತ್ಯಂತ ಸರಳವಾದ ಶೈಲಿಯಲ್ಲಿ, ಭಕ್ತಿ ನಿರ್ಭರವಾದ ಧಾಟಿಯಲ್ಲಿ, ಪವಿತ್ರವಾದ ದೀನುಲ್ ಇಸ್ಲಾಮಿನ ನಸೀಹತ್ತನ್ನು ಕೊಟ್ಟು ನಮ್ಮ ಊರಲ್ಲಿರುವ ಸಾರ್ವಜನಿಕ ವಲಯದಲ್ಲಿರುವ ವ್ಯಕ್ತಿಗಳನ್ನು ಅಹಲು ಸುನ್ನತ್ ವಲ್ ಜಮಾತರ ಭದ್ರ ಬುನಾದಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿಸುವುದು ಪೇರೋಡ್ ಉಸ್ತಾದ್. ಅಂತಹ ಒಬ್ಬ ಅಮೂಲ್ಯ ಭಾಷಣಗಾರ 40 ವರ್ಷಗಳಿಂದ ಈ ನಾಡಿನಲ್ಲಿ ವಾಳು ಹೇಳ್ತಾ ಇದ್ದಾರೆ. AP ಉಸ್ತಾದರ ಅತ್ಯಂತ ಬಲಿಷ್ಠ ಉತ್ತರಾಧಿಕಾರಿಯಾಗಿದ್ದಾರೆ ಪೇರೋಡ್ ಉಸ್ತಾದ್. ಸಮಸ್ತ ಕೇರಳ ಜಮಾಯತ್ ಉಲಮಾದ ಆದ್ಯ ಜನರಲ್ ಸೆಕ್ರೆಟರಿ AP ಉಸ್ತಾದ್ ಆದರೆ ಅದರ ಜಾಯಿಂಟ್ ಸೆಕ್ರೆಟರಿಯಾಗಿ AP ಉಸ್ತಾದ್ ನೇರ ಕೆಳಗೆ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿಯವರು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಕೇವಲ ಒಬ್ಬ ಆಲಿಮ್ ಅಂತ ಹೇಳಿದರೆ ಮದರಸ ಅಧ್ಯಾಪನೆ ಮಾಡುವುದು ಮಾತ್ರ ಅಲ್ಲ, ಮಸೀದಿಯಲ್ಲಿ ಇಮಾಮತ್ ನಿಲ್ಲುವುದು ಮಾತ್ರ ಅಲ್ಲ, ಖುತ್ಬ ನಿರ್ವಹಣೆ ಮಾತ್ರ ಅಲ್ಲ, ದರ್ಸ್ ನಡೆಸುವುದು ಮಾತ್ರ ಅಲ್ಲ, ಇದೆಲ್ಲವೂ ಪವಿತ್ರವಾದ ಕಾರ್ಯಕ್ರಮಗಳು. ಇದರ ಜತೆಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆ ಸಮಾಜದಲ್ಲಿ ದಿಕ್ಕಿಲ್ಲದವರಿಗೆ ದಿಕ್ಕು ತೋರಿಸುವ ಕೆಲಸ, ಸಂಸ್ಥೆಗಳನ್ನು ಕಟ್ಟಿಕೊಡುವ ಕೆಲಸ, ವಿದ್ಯಾಭ್ಯಾಸ ಇಲ್ಲದವರಿಗೆ ವಿದ್ಯಾಭ್ಯಾಸ ಕೊಡುವ ಕೆಲಸ. ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದು? ವಿದ್ಯಾಧನಂ ಸರ್ವಧನ ಪ್ರಧಾನಂ. ಬಹಳ ಸ್ಪಷ್ಟವಾಗಿ ಋಷಿ ಮಹರ್ಷಿಗಳು ಸುಂದರವಾಗಿ ಆ ಸುಭಾಷಿತಗಳ ಮೂಲಕ ನಮಗೆ ಕಲಿಸಿಕೊಟ್ಟಿದ್ದಾರೆ. ವಿದ್ಯಾ ಧನಂಗಿಂತ ಶ್ರೇಷ್ಠವಾದ ಧನಂ ಬೇರೆ ಇಲ್ಲ. ಆ ವಿದ್ಯಾದಾನವನ್ನು ಮಾಡುವ ಮೂಲಕ ಕಳೆದ 40 ವರ್ಷಗಳಲ್ಲಿ 75,000 ಅಲುಮ್ನಿಗಳನ್ನು, ಓಲ್ಡ್ ಸ್ಟೂಡೆಂಟ್ಸ್ಗಳನ್ನು ಮರ್ಕಜ್ ಸಕಾಫತ್ ಸುನ್ನಿಯ ಬಿಡುಗಡೆ ಮಾಡಿದೆ. ಆ 75,000 ಅಲುಮ್ನಿಗಳಲ್ಲಿ 25,000 ಮಂದಿ ಪದವೀಧರರಾಗಿದ್ದಾರೆ, ಡಿಗ್ರಿ ಹೋಲ್ಡರ್ಸ್ ಆಗಿದ್ದಾರೆ. ಅದರಲ್ಲಿ 10,000 ಮಂದಿ ಸಕಾಫಿಗಳಿದ್ದಾರೆ, 1,331 ಮಂದಿ ಕಾಮಿಲ್ ಸಕಾಫಿಗಳಿದ್ದಾರೆ, 1,052 ಹಾಫಿಲ್ಗಳಿದ್ದಾರೆ, 740 ಮಂದಿ ಬೇರೆ ಬೇರೆ ಪದವಿಗಳನ್ನು ಪಡೆದವರಿದ್ದಾರೆ. ಮರ್ಕಜ್ ಸಕಾಫತ್ ಸುನ್ನಿಯಾದ ಕನಸು ಯೋಜನೆಯಾದಂತಹ ಮರ್ಕಜ್ ನೊಳಜ್ ಸಿಟಿಯಲ್ಲಿ, ಮರ್ಕಜ್ ಜ್ಞಾನನಗರಿಯಲ್ಲಿ ಲಾ ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮುಂತಾದ ವಿವಿಧ ವಿದ್ಯಾಭ್ಯಾಸ ಕೇಂದ್ರಗಳನ್ನು ತೆರೆದಿದ್ದಾರೆ. ಮುಂಡಾಸುಗಟ್ಟಿ ಕಮೀಸ್ ಹಾಕಿ, ಕೋರ್ಟು ಹಾಕಿ, ಲಾಯರ್ಗಳ ಸಿಂಬಲ್ಗಳನ್ನು ಧರಿಸಿ ಕೋರ್ಟ್ಗಳಲ್ಲಿ ಹೋಗಿ ವಾದ ಮಾಡುವಂತಹ ಅತ್ಯಂತ ದೊಡ್ಡ ನ್ಯಾಯವಾದಿಗಳನ್ನು AP ಉಸ್ತಾದ ಮರ್ಕಸ್ ಲಾ ಕಾಲೇಜಿನ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ತಾನೇ ನೀವು ಕೇಳಿರ್ಬೋದು, ಭಾರತ ದೇಶದ ಮಾಜಿ ಶಿಕ್ಷಣ ಸಚಿವ, ಮಾನವ ಸಂಪನ್ಮೂಲ ಸಚಿವ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಲ್ ಅವರ ಜೊತೆ ಮರ್ಕಜು ಸಕಾಫತ್ ಸುನ್ನಿಯ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೋರ್ಟ್ ಹಾಕಿ ಸುಪ್ರೀಂ ಕೋರ್ಟ್ನ ಮುಂಭಾಗದಲ್ಲಿ ಪೋಸ್ ಕೊಟ್ಟಂತಹ ಒಂದು ಫೋಟೋ ಬಹಳ ಹೆಮ್ಮೆಯಿಂದ, ಅಭಿಮಾನದಿಂದ, ರೋಮಾಂಚನದಿಂದ ಮಾತ್ರ ಕಾಣಲಿಕ್ಕೆ ನಮಗೆ ಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ ಅಪಾರವಾದ ಸಾಧ್ಯತೆಗಳನ್ನು ಪರೀಕ್ಷಿಸಿ ಅದರತ್ತ ಜನರನ್ನು ಮುನ್ನಡೆಸಿ ಒಂದು ನವಯುಗವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಉಸ್ತಾದ ಮಾಡಿದ್ದಾರೆ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಒಂದು ಹೊಸ ನಾಡೊಂದು ಕಟ್ಟುವ, ಬೀಡೊಂದನ್ನು ಕಟ್ಟುವಂತಹ ಒಂದು ಬಹಳ ದೊಡ್ಡ ಆಂದೋಲನದಲ್ಲಿ AP ಉಸ್ತಾದ ಭಾಗಿಯಾಗಿದ್ದಾರೆ. ಅವರ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಅದೊಂದು ಕೇವಲ ಪ್ರಾದೇಶಿಕವಾದ ಶಿಕ್ಷಣ ಸಂಸ್ಥೆ ಮಾತ್ರವಲ್ಲ, ಆ ಶಿಕ್ಷಣ ಸಂಸ್ಥೆಗೆ ಇಡೀ ಜಗತ್ತಿನ 10 ಹೆಚ್ಚು ಶ್ರೇಷ್ಠವಾದ ವಿಶ್ವವಿದ್ಯಾನಿಲಯಗಳ ಜೊತೆ ಅಕಾಡೆಮಿಕ್ ಕೊಲಬರೇಷನ್ ಇದೆ ಅಥವಾ ಅಫಿಲಿಯೇಷನ್ ಇದೆ, ಶೈಕ್ಷಣಿಕವಾದಂತಹ ಹೊಂದಾಣಿಕೆ ಇದೆ. ಮಲೇಷ್ಯಾದ ಇಸ್ಲಾಮಿಕ್ ಯೂನಿವರ್ಸಿಟಿ, ಕೈರೋದ ಅಲ್ಹಜರ್ ಯೂನಿವರ್ಸಿಟಿ, ಅದೇ ರೀತಿ ಜೋರ್ಡಾನ್ ವೈಸ್ ಯೂನಿವರ್ಸಿಟಿ, ಯಮನ್ನ ದಾರುಲ್ ಮುಸ್ತಫಾ ಯೂನಿವರ್ಸಿಟಿ,
ಅದೇ ರೀತಿ ಶಾರ್ಜಾದ ಅಲ್ ಕಾಸ್ಮಿ ಯೂನಿವರ್ಸಿಟಿ, ತುರ್ಕಿಯ ಫಾತಿಹ್ ಸುಲ್ತಾನ್ ಯೂನಿವರ್ಸಿಟಿ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಡೆಲ್ಲಿ ಜಾಮಿಯಾ ಮಿಲ್ಯಾ ಯೂನಿವರ್ಸಿಟಿ, ಡೆಲ್ಲಿ ಅಂತರ್ದ ಯೂನಿವರ್ಸಿಟಿ, ಅದೇ ರೀತಿ ಹೈದರಾಬಾದ್ನಲ್ಲಿರುವ ಮೌಲಾನಾ ಆಜಾದ್ ಉರ್ದು ಯೂನಿವರ್ಸಿಟಿ, ಇದೆಲ್ಲವೂ ಕೂಡ ಮರ್ಕಜು ಸಕಾಫತ್ ಸುನ್ನಿಯಾದೊಂದಿಗೆ ಅಕಾಡೆಮಿಕ್ ಕೊಲಬರೇಷನ್ ಹೊಂದುವ ಮೂಲಕ ಮರ್ಕಸ್ನಲ್ಲಿ ಕಲಿಯುವ ವಿದ್ಯಾರ್ಥಿ ಅವನೊಬ್ಬ ಕೇವಲ ಗ್ರಾಮೀಣ ವಿದ್ಯಾರ್ಥಿಯಾಗಿರದೆ ಗ್ಲೋಬಲ್ ಸ್ಕಾಲರ್ ಆಗಿ ವಿಶ್ವವಿದ್ವಾಂಸನನ್ನಾಗಿ ಮಾಡುವ ಅತ್ಯಂತ ಶ್ರೇಷ್ಠವಾದ ಸೇವೆಗಳನ್ನು ಕೊಡುತ್ತಾ ಇದ್ದಾರೆ ಮರ್ಕಜು ಸಕಾಫತ್ ಸುನ್ನಿಯ. ಆ ಸಂಸ್ಥೆಯನ್ನು ಯಾವತ್ತೂ ಕೂಡ ಮರೆಯಲು ನನಗೆ ಸಾಧ್ಯವಿಲ್ಲ. 40 ವರ್ಷಗಳ ಹಿಂದೆ ಕೇರಳ ಹೇಗಿತ್ತು, 40 ವರ್ಷಗಳ ನಂತರ ಹೇಗಿದೆ ಎನ್ನುವುದಕ್ಕೆ ಯಾವುದಾದರೂ ಪರಿವರ್ತನೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಾದರೆ ಅದಕ್ಕೆ ಸಂಪೂರ್ಣವಾದ ಕಾರಣ ಮೌಲಾನಾ ಸುಲ್ತಾನುಡಲಮ ಎ ಪಿ ಉಸ್ತಾದ್ ಅವರಾಗಿದ್ದಾರೆ ಅಂತ ಹೇಳಿದರೆ ಯಾವುದೇ ಸಂದೇಹವಿಲ್ಲ. ಇವತ್ತು ಯತೀ ಮಕ್ಕಳು, ಮೇಲೆ ನೋಡಿದರೆ ಆಕಾಶ, ಕೆಳಗೆ ನೋಡಿದರೆ ಭೂಮಿ, ಸೂರಿಲ್ಲ, ಮನೆಯಿಲ್ಲ, ಪಾಲನೆ ಮಾಡುವವರಿಲ್ಲ, ಪೋಷಣೆ ಮಾಡುವವರಿಲ್ಲ, ವಿದ್ಯಾಭ್ಯಾಸ ಮಾಡಿಸುವವರಿಲ್ಲ. ಅಂತಹ ಮಕ್ಕಳನ್ನು ಹುಡುಕಿ ತಂದು ಅವರನ್ನು ಡಾಕ್ಟರ್ಗಳನ್ನಾಗಿ ಮಾಡಿ, ಅದು ಕೂಡ ರಷ್ಯನ್ ಯೂನಿವರ್ಸಿಟಿಯಲ್ಲಿ, ಯು ಕೆ ಯೂನಿವರ್ಸಿಟಿಯಲ್ಲಿ, ಯು ಎಸ್ನಲ್ಲಿ, ಜಗತ್ತಿನ ವಿವಿಧ ವಿಶ್ವ ಮಾನ್ಯತೆ ಇರುವಂತಹ ವಿದ್ಯಾಭ್ಯಾಸ ಕೇಂದ್ರಗಳಲ್ಲಿ ಅವರಿಗೆ ಕಲಿಯುವಂಥ ಅವಕಾಶವನ್ನು ಮಾಡಿಕೊಟ್ಟು ಅಂತಹ ವ್ಯಕ್ತಿಗಳು ಇವತ್ತು ವಿಶ್ವವಿದ್ವಾಂಸರಾಗಿ, ಗ್ಲೋಬಲ್ ಸ್ಕಾಲರ್ಗಳಾಗಿ ಇವತ್ತು ಜಗತ್ತಿನ ಮುಂದೆ ಮೆರೀತಾ ಇದ್ದರೆ ಈ ರೀತಿ ಸಮಾಜದ ಹಿಂದುಳಿದ ವರ್ಗಗಳನ್ನು ಮುಂದಕ್ಕೆ ತಂದು ಈ ಒಂದು ಕಾಂತಿಯನ್ನು ಸ್ಥಾನ ಮಾಡಿದ್ದಾರೆ. ಆದ್ದರಿಂದ ಸಹೋದರರೇ, ಮರ್ಕಜು ಸಕಾಫತ್ ಸುನ್ನಿಯ ಯಾವತ್ತೂ ಕೂಡ ನಮಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಆ ಮರ್ಕಸ್ನನ್ನು ನಾವು ಪ್ರೀತಿಸಬೇಕು, ಮರ್ಕಸನ್ನು ಬೆಂಬಲಿಸಬೇಕು. ಮರ್ಕಜು ಸಕಾಫತ್ ಸುನ್ನಿಯಾದ ನೇತೃತ್ವದಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಪ್ರಶಸ್ತವಾದ ಸಂಸ್ಥೆಯಾಗಿದೆ ಮರ್ಕಜುಲ್ ಹುದಾ ಎನ್ನುವ ಸಂಸ್ಥೆ. ಮರ್ಹೂಮ್ ಮುನ್ನಿ ಹಾಜಿ ಅವರ ಸುಪುತ್ರ ಬಶೀರ್ ಹಾಜಿಲ್ಲಿದ್ದಾರೆ. ಮರ್ಕಜು ಸಕಾಫತ್ ಸುನ್ನಿಯ, ಮರ್ಕಜುಲ್ ಹುದಾದ ಪ್ರಾರಂಭ ಕಾಲದಿಂದ ಅದಕ್ಕೆ ನೇತೃತ್ವ ಕೊಡುತ್ತಿರುವ ಅರಿಯಡಕ್ ಅಬ್ದುರ್ರಹಮಾನ್ ಹಾಜಿ, ಅದೇ ರೀತಿ ಉಸ್ಮಾನ್ ಹಾಜಿಯವರ ತಮ್ಮ ಸಹೋದರ ಕಾಸಿಂ ಹಾಜಿ, 15 ವರ್ಷಗಳ ಕಾಲ ಮರಹೋ ಮಿತ್ತೂರು ಉಸ್ಮಾನ್ ಹಾಜಿಯವರು ತನ್ನ ಜೀವವನ್ನು ತೇದ, ತನ್ನ ಜೀವನವನ್ನು ಸವೆಸಿದ ಆ ಒಂದು ಸಂಸ್ಥೆ ಮರ್ಕಜು ಸಕಾಫತ್ ಸುನ್ನಿಯಾದ ನೇರ ಅಂಡರ್ನಲ್ಲಿದೆ. ಇವತ್ತು ಅಕೀಮ್ ಉಸ್ತಾದ್ರ ಪ್ರೊಫೈಲ್ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು. ಅಕೀಮ್ ಉಸ್ತಾದ್ರ ಪ್ರೊಫೈಲ್ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನೋಡುವ ಪೈಕಿ ಡೈರೆಕ್ಟರ್ ಮರ್ಕಜುಲ್ ಹುದಾ ಇನ್ಸ್ಟಿಟ್ಯೂಷನ್ಸ್ ಮ್ಯಾಂಗ್ಳೂರ್ ಅಂತ ಕಾಣಲಿಕ್ಕೆ ಸಾಧ್ಯವಾಯಿತು. ಅದನ್ನು ಕೂಡ ಅವರೊಂದು ಸ್ವಂತ ಸಂಸ್ಥೆಯನ್ನಾಗಿ ಇವತ್ತು ಕಂಡಿದ್ದಾರೆ. ಆ ಮೂಲಕ ನಾಡಿನ ವಿವಿಧ ಭಾಗಗಳಲ್ಲಿ, ಹಳ್ಳಿ ಗಲ್ಲಿ ಪಟ್ಟಣ ಪೇಟೆ ಎನ್ನುವ ವ್ಯತ್ಯಾಸವಿಲ್ಲದೆ ವಿವಿಧ ರಾಜ್ಯಗಳಲ್ಲಿ, ಕಾಶ್ಮೀರದಲ್ಲಿ, ಹರಿಯಾಣದಲ್ಲಿ, ಗುಜರಾತ್ನಲ್ಲಿ, ಎಂ ಪಿಯಲ್ಲಿ, ಯು ಪಿಯಲ್ಲಿ, ಉತ್ತರಾಖಂಡಲ್ಲಿ, ಒಡಿಶಾದಲ್ಲಿ ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಟುವ ಮೂಲಕ ಮರ್ಕಸ್ನ ಕಾರ್ಯಾಚರಣೆಗಳು ಸೂರ್ಯನ ಬೆಳಕಿನ ಹಾಗೆ ಎಲ್ಲೆಡೆಗಳು ಪ್ರಸಾರಗೊಂಡು ಜ್ಞಾನದ ಪ್ರಭೆಗಳನ್ನು ಹರಡುವಂತಹ ಪವರ್ ಸ್ಟೇಷನ್ಗಳಾಗಿ ಇವತ್ತು ಮಾರ್ಪಟ್ಟಿದೆ. ಅಲ್ಲಾಹು ಆ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ ನಮ್ಮ ಮುಂದಿನ ಸ್ವಾಗತ ಕೇಂದ್ರ ಮತ್ತು ಸಮಾರೋಪ ಸಂಗಮದ ಸ್ಥಳ ಕಂಬಳಬೆಟ್ಟುವಿಗೆ ನಮ್ಮ ಯಾತ್ರೆಯನ್ನು ಮುನ್ನಡೆಸಬೇಕಾದ ಅಗತ್ಯವಿರುವ ಕಾರಣ ಇನ್ಶಾ ಅಲ್ಲಾ ನಾಳೆ ಮಡಿಕೇರಿಯ ವಿವಿಧ ಭಾಗಗಳಲ್ಲಿ ನಡೆದು ಸಾಯಂಕಾಲ 6 ಗಂಟೆಗೆ ಕೊಡಗಿನ ಕೊಟ್ಟಮುಡಿಯಲ್ಲಿ ಮರ್ಕಜು ಸಕಾಫತ್ ಸುನ್ನಿಯಾದ ನೇರ ಅಧೀನದಲ್ಲಿರುವ ಮರ್ಕಜುಲ್ ಹಿದಾಯ ಎನ್ನುವ ಬೃಹತ್ತಾದ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ನಾಳೆ ಮಗರಿಬ್ ನಂತರ ಈ ಕಾರ್ಯಕ್ರಮ ಸಮಾರೋಪಗೊಳ್ಳುವಾಗ ಸಾಧ್ಯವಿದ್ದವರು, ಪುತ್ತೂರಿನಿಂದ ಮಡಿಕೇರಿಗೆ ತುಂಬ ದೂರ ಏನೂ ಇಲ್ಲ, ಅಲ್ಲೂ ಕೂಡ ನಿಮ್ಮ ಸಾನ್ನಿಧ್ಯವನ್ನು ನಾವು ನಿರೀಕ್ಷೆ ಮಾಡಿ ಮರ್ಕಸ್ನ ಶಬ್ದ ಮೊಳಗುವ ಎಲ್ಲ ಕಡೆಗಳಲ್ಲೂ ಕೂಡ ನಿಮ್ಮೆಲ್ಲರ ಸಾನ್ನಿಧ್ಯ ನೀವು ಖಾತರಿಪಡಿಸಿ ಅದರ ಸಾರಥಿಗಳ ಕಣ್ಣಿಗೆ ನೀವು ತುಂಬ ಖುಷಿಯನ್ನು ತಂದುಕೊಡುವಂತಹ ಕೆಲಸವನ್ನು ಮಾಡಬೇಕು. ಅಲ್ಲಾಹು ಅನುಗ್ರಹಿಸಿದಂತ ಈ ಸಂದರ್ಭದಲ್ಲೂ ಆ ಮಾಡುತ್ತಾ ನನ್ನ ಪಾಸಾವಿಕ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.